हलो फ्रेंड्स नमस्ते नम्म यूट्यूब चानल गे स्वागत इवत्तिन वीडियो दल्ली विशेषवागी गोत्रद बग्गे तिळियोण बन्नी ओंदु वेळे निम्मदु याव गोत्र अंत तिळियदे इरदिद्दल्ली ई वीडियो निमगे तुंबा सहायवागुत्ते आद कारण ई वीडियोवन्नु पूर्तियागी नोडी स्नेहितरे इदु अवश्यविरुववरिगे मात्र ई वीडियो नोडी स्नेहितरे ऋषि मुनिगळ संततियन्ने गोत्र एन्नुवरु ಹೆಚ್ಚಾಗಿ ಬ್ರಾಹ್ಮಣ ವರ್ಗ ಮತ್ತು ಕ್ಷತ್ರಿಯ ವರ್ಗದವರಿಗೆ ಗೋತ್ರ ಬಗ್ಗೆ ಮಾಹಿತಿ ಹೆಚ್ಚಾಗಿ ಸಿಗುತ್ತದೆ ಬೇರೆ ಯಾರಿಗೂ ಗೋತ್ರದ ಬಗ್ಗೆ ಮಾಹಿತಿ ಸಿಗುವುದು ಸ್ವಲ್ಪ ಕಡಿಮೆ ಆದರೆ ದೇವಸ್ಥಾನದಲ್ಲಿ ನಿಮ್ಮ ಹೆಸರಲ್ಲಿ ಪೂಜೆ ಮಾಡುವಾಗ ನಿಮ್ಮ ಹೆಸರು ಜನ್ಮ ನಕ್ಷತ್ರ ಮತ್ತು ಗೋತ್ರ ವಿಚಾರಿಸಿ ನಂತರ ಸಂಕಲ್ಪ ಮಾಡುವರು ಕೆಲವರಿಗೆ ತಮ್ಮ ಗೋತ್ರದ ಬಗ್ಗೆ ಯಾವುದೇ ಅರಿವು ಇಲ್ಲದೆ ಚಡಪಡಿಕೆ ಉಂಟಾಗುತ್ತದೆ ಮನೆಯ ಹಿರಿಯರಿಗೂ ತಿಳಿಯದಿದ್ದಾಗ ಗಾಬರಿ ಪಡುವ ಅಗತ್ಯವಿಲ್ಲ ಏಕೆಂದರೆ ಜನ್ಮ ನಕ್ಷತ್ರಗಳ ಮೂಲಕವೂ ತಿಳಿಯಬಹುದು ಯಾರ ಜನನ ಅಶ್ವನಿ ಮಗೆ ಮತ್ತು ಮೂಲ ನಕ್ಷತ್ರಗಳಲ್ಲಾಗಿದ್ದರೆ ಆರಂಭದಲ್ಲಿ ದೆಸೆ ಕೇತು ಹಾಗಾಗಿ ನಿಮ್ಮ ಗೋತ್ರ ಪುರಂದರ ಆಗುತ್ತದೆ ಯಾರ ಜನನ ಭರಣಿ ಕುಂಭ ಮತ್ತು ಪೂರ್ವಾಷಾಢ ನಕ್ಷತ್ರಗಳಾದರೆ ಆರಂಭದ ದೆಸೆ ಶುಕ್ರ ಹಾಗಾಗಿ ನಿಮ್ಮ ಗೋತ್ರ ಭಾರದ್ವಾಜ ಆಗುವುದು ಯಾರ ಜನನ ಕೃತಿಕ ಉತ್ತರೆ ಮತ್ತು ಉತ್ತರ ಆಷಾಢ ನಕ್ಷತ್ರಗಳಾದರೆ ಆರಂಭದ ದೆಸೆ ರವಿ ಹಾಗಾಗಿ ಅಗಸ್ತ್ಯ ಗೋತ್ರ ಆಗುವುದು ಯಾರ ಜನನ ರೋಹಿಣಿ ಹಸ್ತ ಮತ್ತು ಶ್ರವಣ ನಕ್ಷತ್ರಗಳಾದರೆ ಆರಂಭದ ದೆಸೆ ಚಂದ್ರ ಹಾಗಾಗಿ ನಿಮ್ಮ ಗೋತ್ರ ಗೌತಮ ಆಗುವುದು ಯಾರ ಜನನ ಮೃಗಶಿರ ಚಿತ್ರ ಮತ್ತು ಧನಿಷ್ಠಗಳಾದರೆ ಆರಂಭದ ದೆಸೆ ಮಂಗಳ ಹಾಗಾಗಿ ಗೋತ್ರ ವಿರೂಪಾಕ್ಷ ಆಗುವುದು ಜನನ ಆರಿದ್ರ ಸ್ವಾತಿ ಮತ್ತು ಶತವಿಷಗಳಾದರೆ ಆರಂಭದ ದೆಸೆ ರಾಹು ಹಾಗಾಗಿ ಗೋತ್ರ ವಾಮದೇವ ಆಗುವುದು ಯಾರ ಜನನ ಪುನರ್ವಸು ವಿಶಾಖ ಮತ್ತು ಪೂರ್ವಭಾದ್ರವಾಗಿರುತ್ತದೋ ಆರಂಭದ ದೆಸೆ ಗುರು ಹಾಗಾಗಿ ನಿಮ್ಮದು ವಸಿಷ್ಠ ಗೋತ್ರ ಆಗಲಿದೆ ಯಾರ ಜನನ ಪುಷ್ಯ ಅನುರಾಧ ಮತ್ತು ಉತ್ತರ ಭಾದ್ರಗಳಾದರೆ ಆರಂಭದ ದೆಸೆ ಶನಿ ಹಾಗಾಗಿ ನಿಮ್ಮದು ಕಾಶ್ಯಪ ಗೋತ್ರ ಆಗುವುದು ಯಾರ ಜನನ ಆಶ್ಲೇಷ ಜ್ಯೇಷ್ಠ ಮತ್ತು ರೇವತಿ ನಕ್ಷತ್ರಗಳಲ್ಲಿ ಆಗಿರುತ್ತದೋ ಪ್ರಾರಂಭದ ದೆಸೆ ಬುಧ ಹಾಗಾಗಿ ನಿಮ್ಮದು ಕಾತ್ಯಾಯನ ಗೋತ್ರ ಆಗುವುದು ಎಲ್ಲಾ ಗ್ರಹಗಳ ಕವಚ ಮಂತ್ರ ಪಠಿಸಿದಾಗ ಆಯಾ ಗ್ರಹಗಳ ಗೋತ್ರ ತಿಳಿಯುತ್ತದೆ ಒಂದೇ ನಕ್ಷತ್ರ ಗೋತ್ರ ಆದರೆ ಸಂಬಂಧಿತರಲ್ಲಿ ವಿವಾಹ ಮಾಡಬಾರದು ಸ್ನೇಹಿತರೆ ಇದಿಷ್ಟು ಇವತ್ತಿನ ವಿಶೇಷವಾದ ವಿಡಿಯೋ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ